ಇನ್ನು ಇವತ್ತಿನ ಸುದ್ದಿಗೋಷ್ಠಿಯುದ್ದಕ್ಕೂ ಮಂಡ್ಯ ಸಂಸದೆ ಜೆಡಿಎಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಇದರ ಮಧ್ಯೆಯೇ ದಳಪತಿಗೆ ಸಖತ್ ಪಂಚ್ ಕೂಡ ನೀಡಿದ್ದಾರೆ. ಪ್ರಾಣ ಬಿಡ್ತೀನಿ ಹೊರತು ಮಂಡ್ಯ ಬಿಡಲ್ಲ ಅಂತ ಹೇಳಿದ್ದಾರೆ. ಅದೆಂತಾದೋ ಸ್ವಾಭಿಮಾನ ಅಂತೆ ಅದು ಯಾರ್ ಕಾಲ್ ಕೆಳಗೋ ಈಗ ಹೋಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಒಬ್ಬರು ಕೊಡ್ತಾರೆ. ಇವತ್ತಿನ ದಿನ ನಿಮ್ಮಲ್ಲಿ ಅವರಿಗೂನು ಸಹ ನಾನು ಹೇಳೋಕೆ ಇಷ್ಟಪಡ್ತೀನಿ ಮಾಧ್ಯಮಗಳ ಮೂಲಕ ಮಂಡ್ಯ ಸಂಸದೆ ಸುಮಲತಾ ಅಂಬರೀಷ್ ರಾಜಕಾರಣ ಬಿಡ್ತೀನಿ ಸ್ವಾಭಿಮಾನ ಬಿಡಲ್ಲ ಆಯ್ತಾ ಇನ್ನೊಂದು ಹೆಜ್ಜೆ ಮುಂದೆ ಬೆಂಗಳೂರಲ್ಲಿ ನಿಂತ್ಕೊತೀರಾ ಇಲ್ಲಿ ನಿಂತ್ಕೊತೀರಾ ಅಂತ ಕೇಳ್ತೀನಿ ಪ್ರಾಣ ಬಿಡ್ತೀನಿ ಮಂಡ್ಯ ಬಿಡಲ್ಲ ಇದಂತೂ ಗ್ಯಾರಂಟಿ ರಾಜಕಾರಣ ರಾಜಕಾರಣ ಇರುತ್ತೆ ಇಲ್ವೋ ಮಂಡ್ಯಗೆ ನಮಗೆ ರಾಜಕಾರಣದ ಅಂತ ಏನಲ್ಲ ಇರೋದು ಬರಿ ಅದಕ್ಕಿಂತ ಹೆಚ್ಚಿನ ಒಂದು ಸಂಬಂಧ ಅನುಬಂಧ ಅಭಿನವ ಸಂಬಂಧ ನಮ್ಮಲ್ಲಿದೆ ಅದು ಕೆಲವರಿಗೆ ಅರ್ಥ ಆಗೋದಿಲ್ಲ ಜನ ಈಗ ಅರ್ಥ ಆಗೋಂಗೆ ಬಿಡಿಸಿ ಹೇಳಿಕೊಡೋ ಅಂತ ಸಮಯ ಬಂದಿದೆ ಹೇಳ್ತಾರೆ ಅಂತ ನಾನು ನಂಬಿದ್ದೀನಿ